ಅಪ್ಪ ಒಂದು ಗುಡ್ ನ್ಯೂಸ್, ಕಾವೇರಿ ಫೋನ್ ಮಾಡಿದ್ಲು. ಕಾವೇರಿ ಫೋನ್ ಮಾಡಿದ್ಲ? ಎಲ್ಲಿದ್ದಾಳಂತೆ? ಅವ್ರ ಅಮ್ಮನ ಮನೆಯಲ್ಲಿದ್ದಾಳಂತಪ್ಪ, ಇವಾಗಷ್ಟೇ ಕಾಲ್ ಮಾಡಿದ್ಲು. ಮತ್ತೆ ನಡಿಯೋ, ಈಗಲೇ ಹೋಗಿ ಕರ್ಕೊಂಬರೋಣ, ನಡಿ. ಅಪ್ಪ ಬೇಡ ಕಣೋ, ನೀನೊಬ್ನೇ ಹೋಗು, ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಬರಲಿ? ಅಷ್ಟಕ್ಕೂ ಅವಳು ತನ್ನ ಮೇಲೆ ಬಂದಿರೋ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡಿ ಬರ್ತೀನಿ ಅಂತ ಹೇಳಿದಾಳೆ. ಅವಳು ತುಂಬ ಸ್ವಾಭಿಮಾನಿ, ಛಲಗಾತಿ ಅಂತವಳು ನಾವು ಹೋಗಿ ಕರೆದ ತಕ್ಷಣ ಬಂದ್ಬಿಡ್ತಾಳ? ಅಪ್ಪ ನೀವು ಅನ್ಕೊಳ್ತಿರೋದೆಲ್ಲ ತಪ್ಪು, ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಅವಳೇ ಹೇಳಿದ್ಲು. ನಿಜನೇನೋ? ನಿಜವಾಗ್ಲೂ ಕಾವೇರಿ ಬರ್ತಿದ್ದಾಳ? ಹೌದಪ್ಪ, ನಾಳೆನೇ ಅವಳು ಬರ್ತಿದ್ದಾಳೆ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ತಲೆಮರೆಸಿಕೊಂಡು ಹೋಗಿದ್ದಾರೆ. ಅತ್ತೆ! ಅಯ್ಯೋ, ನನಗೇನೆ ಹೆದರಿಕೆ, ಇರೋ ಸತ್ಯ ಹೇಳ್ತಿದ್ದೀನಿ. ಇಲ್ಲಿ ಕಾವೇರಿ ಸ್ಥಿತಿ ಹಾಗೆ ತಾನೇ ಆಗಿರೋದು. ಏನೇ ಆಗ್ಲಿ ಮೇಘ, ಕಾಫಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀಯ. ಯಾರ್ಯಾರೋ ಮಾಡೋದಕ್ಕಿಂತ ಈ ಮನೆ ಸೊಸೆಯಾಗಿ ನೀನ್ ಚೆನ್ನಾಗಿ ಮಾಡಿದೀಯ. ಅತ್ತೆ ಮಾವ ಬರ್ತಿದ್ದಾರೆ, ಸುಮ್ಮನೆ ಇರಿ. ಮೊದ್ಲೇ ಸಂತೋಷ್ ಅವ್ರು ನಮ್ಮೇಲೆ ಗರಂ ಆಗಿದ್ದಾರೆ. ಎಲ್ಲಿ ನಿಮ್ ಮುಖದಲ್ಲಿ ಟೆನ್ಷನ್ ಇದೆಯಾ, ಕಣ್ಣಲ್ಲಿ ಕಣ್ಣೀರ್ ಇದೆಯಾ ಅಂತ ಕ್ವೆಶನ್ ಮಾಡ್ತಾರೆ. ಹಾಗ್ಯಾಕೆ ಮಾತಾಡ್ತಾರೆ? ಈ ಮನೆಯಲ್ಲಿ ಕಾವೇರಿ ಇಲ್ಲ ಅಂದ್ರೆ ನಾವು ಉಪವಾಸ ಇರ್ಬೇಕಾ? ಯಾರಿಲ್ಲ ಅಂದ್ರೆ ಯಾವ್ದು ನಿಲ್ಲಲ್ಲ, ತಿರುಗೋ ಭೂಮಿನೇ ನಿಲ್ಲತ್ತಾ? ಇಲ್ಲ ತಾನೆ? ಮಾವ ಕಾಫಿ ತಗೊಳ್ಳಿ. ಸಂತೋಷ ಬರ್ಲಮ್ಮ, ಒಟ್ಟಿಗೆ ಕುಡಿತೇನೆ. ಅಯ್ಯೋ ಸಂತೋಷ್ ಇಷ್ಟ ಬೇಗ ಇಲ್ಲಿ ಬರ್ತಾರೆ? ಜಾನಕಿನ್ ಕಳ್ಕೊಂಡ್ ರಾಮನ್ ಥರ ವೇದನೆ ಅನುಭವಿಸ್ತಾ ಇರ್ತಾರೆ. ಅಪ್ಪ ನಾನು ಹೋಗಿ ಕಾವೇರಿನ ಕರ್ಕೊಂಬರ್ತೀನಿ. ಅಂದ್ರೆ ಸಂತೋಷ್ಗೆ ಕಾವೇರಿ ಇರೋ ಜಾಗ ಗೊತ್ತಾಗಿದ್ಯಾ? ಸರಿನಪ್ಪ ಸಂತೋಷ್, ಜೋಪಾನ ಹೋಗಿ ಕರ್ಕೊಂಬ. ಅಪ್ಪ ಕಾವೇರಿನೇ ಬಂದ್ಲು. ನಿನ್ನ ಸಿಕ್ ಹಾಕ್ಸೋಕೆ ದುಡ್ಡಿನ ಬಲೆನೆ ಬೀಸಿದಿರಿ, ಬಚಾವಾಗೋಕೆ ನೋ ಚಾನ್ಸ್. ಕಾವೇರಿ ಕಾವೇರಿ, ಕೊನೆಗೂ ನೀನ್ ಬಂದ್ಬಿಟ್ಟಿಯಲ್ಲ, ನನಗಷ್ಟು ಸಾಕು, ನನಗಷ್ಟೇ ಸಾಕು. ಕಾವೇರಿ ಇಷ್ಟು ಸುಲಭವಾಗಿ ವಾಪಸ್ ಬರೋಳಲ್ವಲ್ಲ, ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗಿದ್ಯಾ? ಅಲ್ಲಿಗೆ ನನ್ನ ಕಥೆ, ಮೇಘ ಕಥೆ. ಐ ಆಮ್ ಸಾರಿ ಕಾವೇರಿ, ನನಗೆ ಕ್ಷಮಿಸ್ಬಿಡಮ್ಮ. ನೀವ್ಯಾಕೆ ಸಾರಿ ಕೇಳ್ತೀರಾ ಮಾವ? ನಿಮ್ ಸೊಸೆ ತಪ್ಪು ಮಾಡಿದ್ಲು, ಅದಕ್ಕೆ ಮನೆ ಬಿಟ್ಟು ಹೋದ್ಲು ಅಲ್ವಾ?
ಇವಳಿಗೆ ಸತ್ಯ ಗೊತ್ತಾಗಿದ್ರೆ ಹುಲಿ ತರ ಬಂದಿರೋಳು. ಇನ್ನು ಇವಳ ಧ್ವನಿಯಲ್ಲಿ ವಾಲ್ಯೂಮೇ ಇಲ್ಲ ಅಂದ್ರೆ ಇವಳಿಗೆ ಸತ್ಯ ಏನು ಅಂತ ಗೊತ್ತಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಂಕ್ ಮ್ಯಾನೇಜರ್ ನನ್ನ ಹೆಸರಳಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವನಿಗೆ ನಮ್ಮ ಅಪ್ಪನ ಭಯ ಇದೆಯಲ್ವಾ. ಎಲ್ರೂ ಕೇಳಿಸ್ಕೊಳ್ಳಿ, ಮನೆ ಬಿಟ್ಟು ಹೋಗಿದ್ ಕಾವೇರಿ ಬಂದಾಯ್ತು, ಇವಾಗ ಎಲ್ರು ಮುಂದೆನೆ ಈ ಕೇಸ್ಗೊಂದು ಮುಕ್ತಾಯ ಹಾಡ್ತೀನಿ. ಯಾರಿಗೆ ಏನ್ ಅನುಮಾನ ಇದ್ರು ಕೇಳಿ, ಏನ್ ಬೇಕಾದ್ರೂ ಕೇಳಿ, ಬೇಕು ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ನ ಇಲ್ಲೇ ಕರೆಸ್ತೀನಿ. ಹೇಳಿ, ಕರೆಸ್ಲಾ? ನೀನು ಕೇಳೋದೇನಿದೆಪ್ಪ, ಕಾವೇರಿ ತಪ್ಪು ಮಾಡಲಿಲ್ಲ ಅಂದ್ರೆ ನಮಗೂ ಸಂತೋಷನೇ. ಕೇಳೋದೆ ಹಾಕಿಲ್ಲ ಇದೆ. ಕಾವೇರಿ ಏನೋ ಮೊನ್ನೆ ದೊಡ್ಡದಾಗಿ ತನ್ ತಪ್ಪಿಲ್ಲ ಅಂತ ಸಾಬೀತ್ ಮಾಡ್ಕೊಂಡೆ ಈ ಮನೆ ಕಾಲಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಹೋಗಿದ್ಲು. ಇಷ್ಟು ಬೇಗ ಸತ್ಯ ಗೊತ್ತಾಯ್ತಾ? ಈಗ ಬಂದಿರೋದು ಅದನ್ನ ಸಾಬೀತ್ ಮಾಡೋಕೆನಾ ಅಂತ ಕೇಳೋದ್ ಬೇಡವಾ? ಯಾಕೆ ಸುಮ್ಮನಾಗ್ಬಿಟ್ಟೆ ಕಾವೇರಿ? ಈ 50 ಲಕ್ಷದ ಮ್ಯಾಟರ್ ಬಗ್ಗೆ ಏನ್ ಗೊತ್ತಾಯ್ತು ನಿನ್ಗೆ ಹೇಳು. ಹೇಳು ಕಾವೇರಿ, ಈ ಚೆಕ್ ಫ್ರಾಡ್ ಮಾಡಿದ್ದು ಯಾರು? ಹೇಳು ಕಾವೇರಿ. ಧೈರ್ಯವಾಗಿ ಹೇಳಮ್ಮ ಕಾವೇರಿ. ಗಂಗಾಧರ್ ಮಗಳು ಮೇಘ ಮೇಡಮ್. ಕಾವೇರಿ ಹೇಳು, ಏನಾಯ್ತು? ಯಾರು, ಯಾರ ಆ ಕಲ್ಪ್ರಿಟ್ಟು, ಯಾರು ಅಂತ ಹೇಳು. ಕಾವೇರಿ ಪ್ಲೀಸ್ ಬೇಗ ಹೇಳು, ಆ ಕಲ್ಪ್ರಿಟ್ ಯಾರು? ನಾನೇ. ನೋ, ನೀನ್ ಸುಳ್ಳು ಹೇಳ್ತಿದ್ಯಾ ಕಾವೇರಿ? ನೀನ್ ಸುಳ್ಳು ಹೇಳ್ತಿದ್ಯಾ? ಆ ಕಲ್ಪ್ರಿಟ್ ನೀನಾಗಕ್ ಸಾಧ್ಯನೇ ಇಲ್ಲ. ನಾನಂತೂ ಇದನ್ನ ನಂಬೋದು ಇಲ್ಲ. ನಿಜ ಹೇಳು ಕಾವೇರಿ, ಪ್ಲೀಸ್ ನಿಜ ಹೇಳು. ನಾನೇ ಅಂತ ಹೇಳಿದ್ನಲ್ಲ ಸಂತೋಷ್, ನಾನೇ ಅಪರಾಧಿ. ಇಲ್ಲ ಕಣೋ ಸಂತೋಷ್, ಕಾವೇರಿ ಸುಳ್ಳು ಹೇಳ್ತಿದ್ದಾಳೆ. ಹೌದಪ್ಪ, ನೀವೇ ನೋಡಿ ಹೇಗೆ ಸುಳ್ಳು ಹೇಳ್ತಿದ್ದಾಳೆ ಅಂತ. ನಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ ಹೋದವಳು, ಇವಾಗ ಇಲ್ಲಿ ಬಂದು ನಾನೇ ಮಾಡಿದ್ದು ಅಂತ ಸುಳ್ಳು ಹೇಳ್ತಿದ್ದಾಳೆ. ಕಾವೇರಿ ಪ್ಲೀಸ್, ತಮಾಷೆಗೂ ಸುಳ್ಳು ಹೇಳ್ಬೇಡ, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಇವರೆಲ್ಲ ನಿನ್ನನ್ನು ಹೇಗೆಲ್ಲ ಅಂತಿದ್ದಾರೆ ಗೊತ್ತಾ? ಅವ್ರ ಮುಂದೆ ನಾನು ಅಪ್ಪಟ ಚಿನ್ನ, ಅಪ್ಪಟ ಚಿನ್ನ ಅಂತ ಪ್ರೂವ್ ಮಾಡಬೇಕು. ನಿಜ ಹೇಳು ಕಾವೇರಿ, ನಿನ್ನ ಸಂತೋಷಕ್ಕೋಸ್ಕರನಾದರೂ ನೀನು ನಿಜ ಹೇಳಬೇಕು. ಹೇಳು ಕಾವೇರಿ. ನೀನು ಈ ಥರ ಎಲ್ಲ ಮಾಡಕ್ಕೆ ಸಾಧ್ಯನಾ ಕಾವೇರಿ? ಪ್ಲೀಸ್ ನಿಜ ಏನಂತ ಹೇಳು. ನಾನೇ ಅಂತ ಹೇಳ್ತಾ ಇದ್ದೀನಲ್ಲ ಸಂತೋಷ್, ಯಾಕೆ ಪದೇ ಪದೇ ಕೇಳಿದ್ದೇನೆ ಕೇಳ್ತಾ ಇದ್ದೀರಾ? ಮಾವ, ಧನುಷ್ಗೆ 50 ಲಕ್ಷ ಕೊಟ್ಟಿದ್ದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ. ಕಾವೇರಿ, ಇದನ್ನ ನೀನು ಹೇಳ್ತಿದ್ಯಾ? ಯಾಕೆ, ನಾನು ಅಸೂಯೆ ಪಡಬಾರ್ದಾ ಅಥವಾ ಸ್ವಾರ್ಥಿ ಆಗಬಾರ್ದಾ? ಅದಕ್ಕೆ ನಾನೇ ದೇವಸ್ಥಾನಕ್ಕೆ ಕೊಡಬೇಕಾಗಿದ್ದ ಚೆಕ್ ತಗೊಂಡು ಅದ್ರಲ್ಲಿ 50 ಲಕ್ಷ ಬರೆದು ಧನುಷ್ಗಿಂತ ಮುಂಚೆ ನಾನೇ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿದೆ. ಅದನ್ನ ನಾನೇ ತಗೊಂಡು ಬಂದು ಕಬೋರ್ಡಲ್ಲಿ ಇಟ್ಟೆ. ಆದ್ರೆ ಅದು ಎಲ್ಲರಿಗೂ ವಿಷಯ ಗೊತ್ತಾಯ್ತು. ಆದ್ರೆ ಏನ್ ಮಾಡೋದು, ದೇವ್ರು ಅಂತ ಒಬ್ಬ ಇದ್ದೇ ಇರ್ತಾನಲ್ವಾ, ಸರಿಯಾಗಿ ಪಾಠ ಕಲಿಸ್ತಾ.
ಈ ವಿಷಯನ ಮೊನ್ನೆ ಹೇಳೋಣ ಅಂತಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ. ಇವತ್ತು ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡಿ ಕಾವೇರಿ.